ನಮಸ್ಕಾರ ಸ್ನೇಹಿತರೆ, ಗ್ರಹಿಣಿ ಚಾನೆಲ್ ಫೇಸ್ಬುಕ್ ಪೇಜ್ ಮತ್ತೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ತಾನೇ ಹೊಲಿಗೆ ಕಲಿತಾ ಇರುವವರು ಕೂಡ ಸುಲಭವಾಗಿ ಪರ್ಫೆಕ್ಟ್ ಆಗಿ ಸುಲಭವಾಗಿ ಯಾವ ರೀತಿ ಬ್ಲೌಸ್ ಅನ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನ ವಿವರವಾಗಿ ತೋರಿಸ್ತೀನಿ. ನಾನು ಮಾರ್ಕ್ ಮಾಡೋವಾಗ್ಲೇನೆ ಬ್ಲೌಸಿನ ಅಳತೆನ ಹೇಳ್ತಾನೆ ಮಾರ್ಕ್ ಮಾಡ್ತೀನಿ. ಬ್ಲೌಸಿಗೆ ಮಾರ್ಕ್ ಮಾಡುವಾಗ ಮೊದಲಿಗೆ ಮಡಿಚ್ಕೊಳ್ಬೇಕಾಗತ್ತೆ. ಅಂಗಡಿಗಳಲ್ಲಿ ಈ ಕಡೆ ಕಟ್ ಮಾಡಿರೋ ಭಾಗ ಆಗಿದೆ, ಇದು ಕಟ್ ಮಾಡಿಲ್ದೆ ಇರೋ ಕಡೆ ಭಾಗ ಆಗಿದೆ. ಈ ಕಡೆಯಿಂದ ಎದೆ ಸುತ್ತಳತೆ ಮತ್ತೆ ಹೊಲಿಲಿಕ್ ಮಾರ್ಜಿನ್ ಅನ್ನು ಸೇರಿಸ್ಬಿಟ್ಟು ಮಡಚಬೇಕಾಗತ್ತೆ. ಎದೆ ಸುತ್ತಳತೆ 9.5 inch ಇದೆ, ಹೊಲಿಲಿಕ್ ಮಾರ್ಜಿನ್ 1.5 inch ಅಂತ 11 inch ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ಈ ಮಾರ್ಕ್ ಇದೆಯಲ್ವ, ಇದೇ ಮಾರ್ಕ್ ಮೇಲೇನೆ ಸ್ಟ್ರೇಟ್ ಆಗಿ ಮಡಚ್ಕೊಳ್ಬೇಕು. ಆಗ ಎರಡು ಪದರ ಆಗತ್ತೆ, ಎರಡೂ ಪದರದಲ್ಲೂ ಸ್ವಲ್ಪ ನೆರಿಗೆಗಳು ಇರಬಾರದು. ಮೊದಲಿಗೆ ಹಿಂಭಾಗನ ಮಾರ್ಕ್ ಮಾಡ್ತೀನಿ. ಮಡಚಿದಾಗ ಎರಡು ಪದರನೂ ಕೂಡ ಸುಕ್ಕುಗಳಿಲ್ಲದೆ ಇರೋ ಹಾಗೆ ಮಡಚ್ಕೋಬೇಕು, ಮತ್ತೆ ಈ ಎರಡು ಪದರ ತುದಿನೂ ಒಂದೇ ಸಮ ಇರಬೇಕಾಗತ್ತೆ. ಬ್ಲೌಸಿನ ರೆಡಿ ಉದ್ದ 14 inch ಇದೆ, ಇನ್ನು ಹೊಲಿಲಿಕ್ ಮಾರ್ಜಿನ್ ಅಂತ 1 inch ಎಕ್ಸ್ಟ್ರಾ ಅಂದ್ರೆ 15 inch ಒಂದು ಮಾರ್ಕ್ ಅನ್ನು ಮಾಡ್ತೀನಿ. ಮಾರ್ಕ್ ಮಾಡಿರೋ 15 inch ಸ್ಟ್ರೇಟ್ ಆಗಿ ಸ್ಕೇಲ್ ಸಹಾಯದಿಂದ ಒಂದು ಗೆರೆನ ಎಳ್ಕೊಳ್ತೀನಿ. ಸ್ಟ್ರೇಟ್ ಆದ ಗೆರೆಗಳನ್ನ ಎಳೆಯುವಾಗ ಆದಷ್ಟು ಸ್ಕೇಲ್ ಅಥವಾ ಟೇಪ್ ಅನ್ನ ಉಪಯೋಗಿಸಿ, ಆಗ ನೀಟಾಗಿ ಬರತ್ತೆ. ಶೋಲ್ಡರಿನ ಅಳತೆ 5 inch ಒಂದು ಮಾರ್ಕ್ ಅನ್ನು ಮಾಡ್ತೀನಿ. ಶೋಲ್ಡರ್ ಅಳತೆಗೆ ಯಾವುದೇ ಹೊಲಿಲಿಕ್ ಮಾರ್ಜಿನ್ ಅವಶ್ಯಕತೆ ಬರಲ್ಲ. ಇನ್ನು ಬಗಲಿನ ಉದ್ದ ಶೋಲ್ಡರ್ 5 inch ಇರೋದ್ರಿಂದ ಬಗಲಿಗೆ 1/2 inch ಎಕ್ಸ್ಟ್ರಾ ತೆಗೆದುಕೊಂಡು ಅಂದ್ರೆ 5.5 inch ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ಈ ಕಡೆ ತುದಿಯಿಂದ ಕೂಡ ಶೋಲ್ಡರ್ 5 inch ಇರೋದ್ರಿಂದ ಇನ್ನೊಮ್ಮೆ 5 inch ಮಾರ್ಕ್ ಅನ್ನ ಮಾಡ್ತೀನಿ. ಅಂದ್ರೆ ಇಲ್ಲಿ ಬಗಲ್ ಶೇಪ್ ನೀಟಾಗಿ ಬರತ್ತೆ ಅಂತ. ಬಗಲ್ ಉದ್ದ 5.5 inch ಇರೋದ್ರಿಂದ ಇನ್ನೊಂದು 5.5 inch ಮಾರ್ಕ್ ಅನ್ನ ಮಾಡ್ತೀನಿ. ಸ್ಕೇಲ್ ಸಹಾಯದಿಂದ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅನ್ನ ಸೇರಿಸ್ತಾ ಇದ್ದೀನಿ. ಇದು ಹಿಂಭಾಗ ಆದ್ರಿಂದ ಈ ಪಾಯಿಂಟ್ ಇಂದ 1.5 inch ಒಂದು ಮಾರ್ಕ್ ಅನ್ನ ಹೀಗೆ ಕ್ರಾಸ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿಂದ ವಾಪಸ್ 2.5 inch ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ಇದು ಬಗಲಿನ ಶೇಪ್ ಕೊಡುವುದರ ಸಲುವಾಗಿ ಇಲ್ಲಿ 5.5 inch ಇದೆಯಲ್ವಾ, ಈ 5.5 inch 1/2 ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ಅಂದ್ರೆ 2.75 inch ಆಗತ್ತೆ. ಈ ರೀತಿ ಟೇಪ್ ಅನ್ನ ಮಡಚಿಬಿಟ್ರು ಕೂಡ ಅರ್ಧ ಬರುತ್ತೆ. ಇಲ್ಲಿಗ ಇದೊಂದು ಪಾಯಿಂಟ್ ಇದೆ. ಈ ಮೂರೂ ಪಾಯಿಂಟ್ ಅನ್ನ ಫ್ರೀ ಹ್ಯಾಂಡ್ ನಲ್ಲಿ ಕರ್ವ್ ಆಗಿ ಸೇರಿಸ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಡಾಟೆಡ್ ಮಾಡ್ಕೊಳ್ಳಿ ಬಿಗ್ನರ್ಸ್ ಇದ್ದವರು, ಇಲ್ಲಾಂದ್ರೆ ಶೇಪ್ ಹೋಗ್ಬಿಡತ್ತೆ. ಬಗಲ್ ಶೇಪ್ ನೀಟ್ ಆಗಿ ಬಂದಿಲ್ಲ ಅಂದ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಲ್ಲ. ಕೆಳಗಡೆಯ ಸುತ್ತಳತೆ 8 inch ರೆಡಿ ಅಳತೆ ಆಗಿದೆ. ಇನ್ನು 1 inch ಆಗುವಷ್ಟು ಟಕ್ಸ್ಗೆ ಅಂತ ಮಾರ್ಕ್ ಮಾಡ್ತೀನಿ. ಇನ್ನು 1.5 inch ಹೊಲಿಲಿಕ್ ಮಾರ್ಜಿನ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಆಲ್ರೆಡಿ ಎದೆ ಸುತ್ತಳತೆನ ಅಳತೆ ಮಾಡಿಬಿಟ್ಟೆ ಮಡಚಿದ್ದೀನಿ, ಹಾಗಾಗಿ ಇಲ್ಲಿಂದ ಕೆಳಗಡೆ ಸುತ್ತಳತೆ ಮಾರ್ಕ್ ಬಂದಿದೆಯಲ್ವಾ, ಇಲ್ಲಿವರೆಗೆ ಸ್ಕೇಲ್ ಸಹಾಯದಿಂದ ಒಂದು ಗೆರೆಯನ್ನ ಎಳಿತಾ ಇದ್ದೀನಿ. ಕೊರಳ ಅಗಲನ ನಾನು 2.5 inch ತೆಗೆದುಕೊಳ್ತಾ ಇದ್ದೀನಿ. ಇದೊಂದು ಕಾಮನ್ ಆದ ಅಳತೆ ಆಗಿದೆ. ಹಿಂಭಾಗದ ಕೊರಳಿನ ಉದ್ದನ ನಾನು 9.5 inch ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು 2.5 inch ತೆಗೆದುಕೊಂಡಿದ್ದೀನಿ. ನಾನು ಇಲ್ಲಿಂದ 2.75 inch ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ಅಂದ್ರೆ ಕೊರಳು ಸ್ವಲ್ಪ ಬ್ರಾಡ್ ಆಗಿ ಬರುತ್ತೆ. ಇಲ್ಲಿಂದನು ಕೂಡ ಒಂದು 9.5 inch ಮಾರ್ಕ್ ಅನ್ನ ಮಾಡ್ತೀನಿ, ಬಾಕ್ಸ್ ರೀತಿ ಮಾಡೋದ್ರ ಸಲುವಾಗಿ. ಸ್ಕೇಲ್ ಸಹಾಯದಿಂದ ಎಲ್ಲಾ ಪಾಯಿಂಟ್ಗಳನ್ನು ಸೇರಿಸ್ತೀನಿ. ಇಲ್ಲಿ ಕೊರಳಿನ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಹಿಂಭಾಗದ ಮಾರ್ಕ್ ಮಾಡಾಯ್ತು, ಇನ್ನು ಮುಂಭಾಗದ ಮಾರ್ಕ್ ಮಾಡೋಣ. ಮುಂಭಾಗನ ನಾನು ಇಲ್ಲೇನ್ ಹಿಂಭಾಗ ಮುಗಿದಿದೆಯಲ್ವಾ, ಇಲ್ಲಿಂದಾನೆ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸಿನ ರೆಡಿ ಉದ್ದ 14.5 inch ಇದೆ, ಮುಂಭಾಗದಲ್ಲಿ 1.5 inch ಆಗುವಷ್ಟು ಎಕ್ಸ್ಟ್ರಾ ಹೊಲಿಲಿಕ್ ಮಾರ್ಜಿನ್ ಆಗಿ ತೆಗೆದುಕೊಳ್ಬೇಕು. ಅಂದ್ರೆ 16 inch ಆಗತ್ತೆ. ಇದು 16 inch ಇದೆ, ಬಟ್ಟೆ ಎಕ್ಸ್ಟ್ರಾ ಇದ್ದಾಗ ಇಲ್ಲೊಂದು ಮಾರ್ಕ್ ಮಾಡಿಬಿಟ್ಟು ಸ್ಕೇಲ್ ಸಹಾಯದಿಂದ ಒಂದು ಸ್ಟ್ರೇಟ್ ಆದ ಗೆರೆನ ಎಳೆದುಕೊಳ್ಬೇಕಾಗತ್ತೆ. ಅಂದ್ರೆ ಆ ಗೆರೆ ಮೇಲೇನೆ ಕಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಕೊರಳಗಲ ಮತ್ತೆ ಶೋಲ್ಡರ್ ಅಳತೆ ಮಾಡ ಆಗಿದೆ. ಬ್ಲೌಸ್ ನಲ್ಲಿ ಹಿಂಭಾಗ ಮತ್ತೆ ಮುಂಭಾಗದ ಕೊರಳಗಲ ಮತ್ತೆ ಶೋಲ್ಡರ್ ಒಂದೇ ಅಳತೆ ಇರತ್ತೆ. ಈಗ ಬಗಲುದ್ದನ ಅಳತೆ ಮಾಡೋಣ. ಹಿಂಭಾಗದಲ್ಲಿ ಬಗಲುದ್ದ 5.5 inch ಇರೋದಕ್ಕೆ ಮುಂಭಾಗದಲ್ಲೂ ಕೂಡ ನಾನು 5.5 inch ಒಂದು ಮಾರ್ಕ್ ಅನ್ನು ಮಾಡ್ತೀನಿ. ಇಲ್ಲೂ ಕೂಡ
ಐದೂವರೆ ಇಂಚ್ಗೆ ಇನ್ನೊಂದು ಮಾರ್ಕು ಅಂದರೆ ಶೇಪ್ ಕೊಡೋದ್ರ ಸಲುವಾಗಿ. ಶೋಲ್ಡರ್ ಐದು ಇಂಚ್ ಇರೋದ್ರಿಂದ ನಾನು ಐದು ಇಂಚ್ಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ. ಈಗ ಈ ಮೂರು ಪಾಯಿಂಟನ್ನು ಕೂಡ ಸ್ಕೇಲ್ ಸಹಾಯದಿಂದ ಸೇರಿಸ್ತೀನಿ. ಆದ್ದರಿಂದ ಈ ಮೂಲೆಯಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹಿಂಭಾಗದಲ್ಲಿ ಒಂದೂವರೆ ಇಂಚ್ಗೆ ಕ್ರಾಸ್ ಆಗಿ ಮಾರ್ಕ್ ಮಾಡಬೇಕು, ಮುಂಭಾಗದಲ್ಲಿ ಒಂದು ಇಂಚ್ಗೆ. ಉಳಿದ ಅಳತೆಗಳು ಸೇಮ್ ಇರುತ್ತೆ. ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಶೇಪ್ ಕೊಡೋದ್ರ ಸಲುವಾಗಿ ಬಗಲ್ ಉದ್ದನ ಅರ್ಧ ಮಾಡ್ಕೋತೀನಿ. ಐದೂವರೆ ಇಂಚ್ ಇದೆ, ಐದೂವರೆ ಇಂಚಿನ ಅರ್ಧ ಮಾಡ್ತೀನಿ. ಈಗ ಈ ಮೂರು ಪಾಯಿಂಟನ್ನು ಕರ್ವ್ ಶೇಪ್ನಲ್ಲಿ ನಿಧಾನವಾಗಿ ಕೊಡ್ತಾ ಇದ್ದೀನಿ. ಬಗ್ಲಿನ ಶೇಪು ನೀಟಾಗಿ ಬರದೇ ಇದ್ರೆ ಕಂಕಳಲ್ಲಿ ಮುದ್ದೆ ಆಗತ್ತೆ, ನೆರಿಗೆಗಳು ಬೀಳತ್ತೆ, ಮತ್ತೆ ಶೋಲ್ಡರ್ ಡ್ರಾಪಿನ ಸಮಸ್ಯೆ ಕೂಡ ಬರುತ್ತೆ. ಆಲ್ರೆಡಿ ಕೊರಳಗಳನ್ನ ಅಳತೆ ಮಾಡಾಗಿದೆ. ಮುಂಭಾಗದ ಕೊರಳಿನ ಉದ್ದ ಆರು ಇಂಚ್ ಇದೆ, ಆರು ಇಂಚ್ಗೆ ಒಂದು ಮಾರ್ಕನ್ ಮಾಡ್ತೀನಿ. ಇಲ್ಲಿ ಎರಡು ಕಾಲು ಇಂಚ್ ಇರೋದ್ರಿಂದ ನಾನು ಇಲ್ಲಿ ಎರಡೂವರೆ ಇಂಚನ್ನ ತೆಗೆದುಕೊಳ್ತೀನಿ. ಬಿಗ್ನರ್ಸ್ ಇದ್ದವ್ರು ಬೇಕಾದ್ರೆ ಇನ್ನೊಂದು ಇಲ್ಲಿ ಮಾರ್ಕನ್ನ ಮಾಡ್ಕೊಳ್ಳಿ ಗೆರೆ ಎಳೆಯೋದ್ರ ಸಲುವಾಗಿ. ಈಗ ಇದಿಷ್ಟು ಪಾಯಿಂಟ್ ಅನ್ನು ಸ್ಕೇಲ್ ಸಹಾಯದಿಂದ ಗೆರೆ ಎಳ್ಕೊಳ್ತೀನಿ. ಇಲ್ಲಿ ಮೂಲೆಯಿಂದ ಕರ್ವ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಕೊರಳಿಗೆ ಶೇಪ್ ಕೊಡೋವಾಗ ಇಲ್ಲಿಂದ ಒಂದಿಂಚು ಅರ್ಧ ಇಂಚು ಅಂತ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಅನ್ನ ಕೊಟ್ಕೊಳ್ಬಹುದು. ಮಡಿಕೆ ಇರೋ ಭಾಗದಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ತಾ ಇದ್ದೀನಿ. ಈ ಕಡೆ ತುದಿಗೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನ ಮಾಡ್ತೀನಿ, ಮತ್ತೆ ಇಲ್ಲಿ ಮಧ್ಯದಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ತೀನಿ. ಇಲ್ಲಿ ತುದಿಗೆ ಇಲ್ಲಿ ನಾಲ್ಕು ಇಂಚಿಗೆ ಒಂದ್ ಮಾರ್ಕ್ ಅನ್ ಮಡಿಕೆ ಮಾಡಿರೋ ಕಡೆ ನಾಲ್ಕು ಇಂಚಿಗೆ ಒಂದ್ ಮಾರ್ಕ್ ಅನ್ ಮಾಡ್ತೀನಿ. ಇಲ್ಲಿ ಮಡಿಕೆ ಮಾಡಿರೋ ಕಡೆಗೆ ನಾಲ್ಕು ಇಂಚಿಗೆ ಒಂದ್ ಮಾರ್ಕ್ ಅನ್ ಮಾಡ್ತೀನಿ. ಇಲ್ಲಿ ತುದಿಗೆ ಮೂರು ಇಂಚಿಗೆ ಒಂದ್ ಮಾರ್ಕ್, ಮತ್ತೆ ಮೂರುವರೆ ಇಂಚಿಗೆ ಒಂದ್ ಮಾರ್ಕ್ ಅನ್ನ ಮಾಡ್ತೀನಿ. ಇಲ್ಲಿ ಮೂರು ಇಂಚಿಗೆ ಒಂದು ಸ್ಟ್ರೇಟ್ ಗೆರೆ ಎಳೆದುಕೊಳ್ಬೇಕು, ಹಾಗಾಗಿ ಒಂದು ಮೂರು ಇಂಚಿಗೆ ಒಂದು ಮಾರ್ಕ್ ಅನ್ ಮಾಡ್ತೀನಿ. ಈಗ ಸ್ಕೇಲ್ ಸಹಾಯದಿಂದ ಒಂದು ಸ್ಟ್ರೇಟ್ ಆದ ಗೆರೆನ ಎಳ್ಕೋತೀನಿ. ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಅನ್ ಮಾಡ್ತೀನಿ. ಇದು ಶೇಪ್ ಕೊಡೋದ್ರ ಸಲುವಾಗಿ. ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಇದೆಯಲ್ವ, ಆ ಮಾರ್ಕ್ ಅನ್ನ ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಕರ್ವ್ ಇರಲಿ. ಇನ್ನು ಬಿಗ್ನರ್ಸ್ ಇದ್ದೀರಾ ಅಂದ್ರೆ ಸ್ಟ್ರೇಟ್ ಆಗಿ ಕೊಟ್ಕೊಳ್ಳಿ. ಇನ್ನು ಇಲ್ಲಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಇದೆಯಲ್ವಾ, ಇಲ್ಲಿ ಮೂರುವರೆ ಇಂಚಿಗೆ ಇರೋ ಮಾರ್ಕ್ ಅನ್ನು ಕೂಡ ಸ್ವಲ್ಪ ಹೀಗೆ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಇದೇ ರೀತಿ ಕಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬ್ಲೌಸಿನ ಮುಂಭಾಗ ಮತ್ತೆ ಹಿಂಭಾಗಕ್ಕೆ ಮಾರ್ಕ್ ಮಾಡಾಯ್ತು, ಕಟ್ ಮಾಡ್ತೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಇದೇ ರೀತಿ ಕಟ್ ಮಾಡ್ತಾ ಹೋಗ್ತೀನಿ. ಕಟ್ ಮಾಡೋವಾಗ ಎರಡೂ ಪದರಗಳು ಸರಿದಾಡಬಾರ್ದು. ಇನ್ನು ನಿಮ್ಗೆ ಸರಿದಾಡತ್ತೆ ಅಂತ ಅನಿಸಿದ್ರೆ ಟಾಚಿನಿ ಅಥವಾ ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ. ಕರ್ವ್ ಶೇಪ್ ಇದ್ದಲ್ಲಿ ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮಧ್ಯೆ ಕಚ್ ಮಾರ್ಕ್ ಬರಬಾರದು. ಕಚ್ ಮಾರ್ಕ್ ಬಂದಲ್ಲಿ ಹೊಲಿಗೆ ನೀಟಾಗಿ ಆಗಲ್ಲ, ಆಗ ಬ್ಲೌಸ್ ಫಿಟ್ಟಿಂಗ್ ಕೂಡ ಸರಿ ಆಗಲ್ಲ. ಮುಂಭಾಗ ಮತ್ತೆ ಹಿಂಭಾಗನ ಕಟ್ ಮಾಡಿದ್ದೀನಿ. ಮುಂಭಾಗ ಮತ್ತೆ ಹಿಂಭಾಗನ ಬೇರ್ಪಡಿಸ್ತೀನಿ. ಕಟ್ ಮಾಡೋವಾಗ ಎರಡೂ ಪದರಗಳು ಸರಿದಾಡಬಾರ್ದು. ಇನ್ನು ನಿಮ್ಗೆ ಸರಿದಾಡತ್ತೆ ಅಂತ ಅನಿಸಿದ್ರೆ ಟಾಚಿನಿ ಅಥವಾ ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ. ಈಗ ಸ್ಲೀವ್ಸ್ ಅನ್ನು ಕಟ್ ಮಾಡೋಣ. ನಾನೀಗ 3/4 ಸ್ಲೀವ್ ಹೊಲಿತಾ ಇದ್ದೀನಿ. ಬಟ್ಟೆನಲ್ಲಿ ಒಂದು ಮಡಿಕೆ ಮಾಡಿದ್ದೀನಿ, ಈಗ ಇನ್ನೊಂದು ಮಡಿಕೆ ಮಾಡ್ತೀನಿ. ಈ ರೀತಿ ಮಡಿಕೆ ಮಾಡೋದ್ರಿಂದ ಎರಡೂ ಸ್ಲೀವ್ಸ್ ಅನ್ನ ಒಮ್ಮೆಲೆ ಕಟ್ ಮಾಡಲಿಕ್ಕೆ ಬರುತ್ತೆ. ಸ್ಲೀವ್ಸಿನ ಉದ್ದ 11 ಇಂಚ್ ಇದೆ, ಹೊಲಿಲಿಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂದ್ರೆ 12 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಈ ಕಡೆನೂ ಕೂಡ 12 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ತೀನಿ. ವೇಲ್ಡ್ ಮಾರ್ಕ್ ಅನ್ನು ಕೂಡ ಸ್ಕೇಲ್ ಸಹಾಯದಿಂದ ಒಂದು ಸ್ಟ್ರೇಟ್ ಆದ ಗೆರೆನ ಎಳಿತಾ ಇದ್ದೀನಿ. ತೋಳಿನ ರೆಡಿ ಸುತ್ತಳತೆ 5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಹೊಲಿಲಿಕ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ.
ತೋಳಿನ ರೆಡಿ ಸುತ್ತಳತೆ 5.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಹೊಲಿಲಿಕ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಈಗ ಈ ಮಾರ್ಕ್ ಮಾಡಿರೋದನ್ನು ಸ್ಕೇಲ್ ಸಹಾಯದಿಂದ ಸೇರಿಸ್ತೀನಿ. ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಸಾಧಾರಣವಾಗಿ ತೋಳಿನ ಇಳಿತ 3.5 ಇಂಚ್ ಇರುತ್ತೆ. ಇದೊಂದು ಕಾಮನ್ ಆದ ಅಳತೆ ಆಗಿದೆ. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಸ್ಕೇಲ್ ಸಹಾಯದಿಂದ ಒಂದು ಗೆರೆ ನೆಳ್ಕೊಳ್ತೀನಿ. ಹೊಲಿಲಿಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಈಗ ಮಾರ್ಕ್ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಈ ಪಾಯಿಂಟ್ನಿಂದ ಇಲ್ಲಿವರೆಗೆ ಅರ್ಧ ಮಾಡ್ಕೊಳ್ತೀನಿ. ಈ ಮಾರ್ಕಿಂದ ಮೇಲ್ಗಡೆಗೆ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಸೇರಿಸ್ತಾ ಇದ್ದೀನಿ. ಈಗ ಹಿಂಭಾಗದ ಮಾರ್ಕ್ ಮಾಡಾಯಿತು, ಮುಂಭಾಗದ ಮಾರ್ಕ್ ಮಾಡ್ತೀನಿ. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಅರ್ಧ ಮಾಡ್ಕೋತೀನಿ. ಈ ಪಾಯಿಂಟ್ದಿಂದ ಕೆಳಗಡೆಗೆ 1/4 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಈ ಪಾಯಿಂಟ್ ಇದು, ಇದು, ಇದು ಮತ್ತು ಇದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟ್ರೇಟ್ ಆದ ಗೆರೆನ ಎಳಿತೀನಿ ಇದು. ಈಗ ಸ್ಲೀವ್ಸ್ ಅನ್ನ ಮಾರ್ಕ್ ಮಾಡಾಯ್ತು, ಕಟ್ ಮಾಡ್ತೀನಿ. ಮೊದಲಿಗೆ ಹಿಂಭಾಗನ ಕಟ್ ಮಾಡ್ತೀನಿ. ಮೇಲ್ಗಡೆಯ 2 ಪದರನ ಹೀಗೆ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಮುಂಭಾಗದ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿ ಕಟ್ ಮಾಡ್ತೀನಿ. ಅಂದ್ರೆ ಇದು 2 ಸ್ಲೀವ್ಸಿನ ಮುಂಭಾಗ ಆಗಿದೆ, ಕೆಳಗಡೆ 2 ಪದರ ಹಿಂಭಾಗ ಆಗಿರುತ್ತೆ. ಇಲ್ಲಿ ಕಟ್ ಮಾಡೋವಾಗ ಸರಿಯಾಗಿ ಲಕ್ಷ್ಯ ಇಟ್ಕೊಳ್ಳಿ, 2 ಪದರ ಮಾತ್ರ ಕಟ್ ಮಾಡಬೇಕು. ಮೇಲ್ಗಡೆ ಇರೋದು, ಕೆಳಗಡೆ ಇರೋ 2 ಪದರನ ಕಟ್ ಮಾಡಬಾರದು. ನಿಧಾನವಾಗಿ ಶೇಪ್ ಕೊಟ್ಟ ಹಾಗೇನೆ ಕಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಮಡಚಿದ ಭಾಗದಲ್ಲಿ ಹೀಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಹೊಲ್ದಿಲಿಕ್ಕೆ ಸುಲಭ ಆಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ಸ್ ಅನ್ನ ಜಾಯಿಂಟ್ ಮಾಡೋವಾಗ ಸುಲಭ ಆಗತ್ತೆ. ಸ್ಲೀವ್ಸ್ ಕಟ್ ಮಾಡಾದ್ಮೇಲೆ ಉಳಿದಿರೋ ಬಟ್ಟೆಗಳಿಂದ ಪಟ್ಟಿಗಳನ್ನ ಕಟ್ ಮಾಡ್ಕೋತೀನಿ. ಮೊದಲಿಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ತೀನಿ. ಆಲ್ರೆಡಿ 2 ಕ್ರಾಸ್ ಪೀಸ್ ಅನ್ನ ಕಟ್ ಮಾಡಿದ್ದೀನಿ. ಇದೇ ಅಳತೆಯ 2 ಕ್ರಾಸ್ ಪೀಸ್ಗಳು ಬೇಕಾಗತ್ತೆ. ನಾನು ನೋಡಿ ಈ ಬಟ್ಟೆನ ಒಂದು ಪದರ ಮಡಚೆ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದೇ ಸಾರಿ 2 ಕ್ರಾಸ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಬಹುದು. ಮೊದಲು ಕಟ್ ಮಾಡಿದ ಕ್ರಾಸ್ ಪೀಸ್ ಅನ್ನ ಇರುತ್ತೆ ಸರಿಯಾಗಿ ಇಟ್ಕೊಂಡ್ಬಿಟ್ಟು 2 ಟಾಚಿನ ಹಾಕೊಳ್ತೀನಿ, ಅಂದ್ರೆ ಸರಿದಾಡಬಾರ್ದು ಕಟ್ ಮಾಡುವಾಗ ಅಂತ. ಇದೇ ಶೇಪ್ನಲ್ಲೇನೆ ಕಟ್ ಮಾಡ್ತೀನಿ. ಟಾಚಿನಿ ಹಾಕೊಂಡಿರೋದ್ರಿಂದ ಈ ರೀತಿ ತಿರುಸ್ತೀನಿ, ಆಗ ಯಾವ ಪದರನು ಸರಿದಾಡಲ್ಲ ಟಾಚಿನಿ ಹಾಕಿದಾಗ. ಹುಕ್ಸ್ ಪಟ್ಟಿಗೆ 1.5 ಇಂಚ್ ಅಗಲದ ಪಟ್ಟಿ ಬೇಕಾಗತ್ತೆ. ಅದರಲ್ಲಿ ನೋಡಿ ಈ ರೀತಿ ತುದಿ ಇರೋ ಪಟ್ಟಿ ಬಂದಿರೋದ್ರಿಂದ 1 ಇಂಚ್ ತೆಗೆದುಕೊಂಡ್ರೆ ಸಾಕಾಗತ್ತೆ. ಇನ್ನು ಈ ರೀತಿ ಬಂದಿದೆ ಅಂತ ಅದರಲ್ಲಿ 1/2 ಇಂಚ್ ಆಗುವಷ್ಟು ಮಡ್ಚ್ ಹೊಲ್ಕೊಳ್ಬೇಕಾಗತ್ತೆ. ಈ ರೀತಿ ಪಟ್ಟಿ ಬಂದಾಗ ಮಡ್ಚ್ ಹೊಲಿಯೋ ಅವಶ್ಯಕತೆ ಇರಲ್ಲ 1/2 ಇಂಚು. ಹಾಗಾಗಿ ನಾನು ಈ ಕಡೆ ಪಟ್ಟಿಯಿಂದ ತೆಗೆದುಕೊಳ್ತಾ ಇರೋದ್ರಿಂದ 1 ಇಂಚ್ ಆಗುವಷ್ಟಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನು ಈ ರೀತಿ ಕಟ್ ಮಾಡಿರೋ ಕಡೆ ಬಂದಿದೆ ಅಂದ್ರೆ ನೀವು 1.5 ಇಂಚ್ಗೆ ತೆಗೆದುಕೊಳ್ಳಿ. ಈಗ ಹುಕ್ಸ್ ಪಟ್ಟಿ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. 1.5 ಇಂಚ್ಗೆ 2 ಮಾರ್ಕನ್ನು ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಹುಕ್ಸ್ ಪಟ್ಟಿ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇಲ್ಲೂ 1 ಮಾರ್ಕ್ ಮಾಡ್ಕೋತೀನಿ. ಹುಕ್ಸ್ ಪಟ್ಟಿಗೆ 1.5 ಇಂಚ್ಗೆ ಇಲ್ಲೊಂದು ಮತ್ತು ಇಲ್ಲೊಂದು 2 ಮಾರ್ಕನ್ನು ಮಾಡ್ತೀನಿ, ಅಂದರೆ ಸ್ಟ್ರೇಟ್ ಅದು ಗೆರೆ ಎಳೆಯೋದು ಸಲುವಾಗಿ ಸ್ಕೇಲ್ ಸಹಾಯದಿಂದ ಇವೆರಡು ಪಾಯಿಂಟನ್ನು ಸೇರಿಸ್ತೀನಿ. ಇನ್ನು ಕಾಜಿನ ಪಟ್ಟಿಗೆ ಈ ಗೆರೆಯಿಂದನೇ
3 ಇಂಚ್ಗೆ ಒಂದು ಮಾರ್ಕ್ ಅನ್ನು ಮಾಡ್ತೀನಿ, ಇಲ್ಲೊಂದು ಮತ್ತೆ ಇಲ್ಲೊಂದು 3 ಇಂಚ್ಗೆ ಮಾರ್ಕ್ ಅನ್ನು ಮಾಡ್ತೀನಿ. ಇದನ್ನು ಕೂಡ ಸ್ಕೇಲ್ ಸಹಾಯದಿಂದ ಸ್ಟ್ರೇಟ್ ಆದ ಗೆರೆಯನ್ನ ಎಳಿತಾ ಇದ್ದೀನಿ. ಇವೆರಡು ಗೆರೆಯನ್ನು ಕಟ್ ಮಾಡ್ತೀನಿ. ಕ್ರಾಸ್ ಪೀಸ್ ಅನ್ನ ಕಟ್ ಮಾಡ್ತೀನಿ. ಕ್ರಾಸ್ ಪೀಸ್ ಅಂದ್ರೆ ನೋಡಿ, ಹೀಗೆ ಎರಡು ಬೆಳ್ಳನ್ ಈ ರೀತಿ ಆದಾಗ ಈ ರೀತಿ ನೆರಿಗೆ ಬರುತ್ತೆ, ಹೀಗೆ ಕಟ್ ಮಾಡಿದ್ರೆ ಕ್ರಾಸ್ ಆಗತ್ತೆ. ಅದೇ ಈ ರೀತಿ ಸ್ಟ್ರೇಟ್ ಪೀಸ್ ಆಗಿದೆ ಇದು. ಹೀಗೆ ಹೇಳಿದ್ರೆ ಯಾವುದೇ ನೆರಿಗೆಗಳು ಬರಲ್ಲ, ಈ ರೀತಿ ಹೇಳಿದ್ರೆ ನೆರಿಗೆ ಬರುತ್ತೆ. ಹೀಗೆ ಇದು ಈ ರೀತಿ ಕಟ್ ಮಾಡಿದ್ರೆ ಕ್ರಾಸ್ ಪೀಸ್ ಆಗತ್ತೆ. ಟೇಪ್ ಸಹಾಯದಿಂದ ಒಂದು ಈ ರೀತಿ ಕ್ರಾಸ್ ಆಗಿ ಗೆರೆಯನ್ನ ಎಳ್ಕೊಳ್ತೀನಿ. ಅಂದಾಜು 1.5 ಇಂಚ್ ಅಗಲದ ಕ್ರಾಸ್ ಪೀಸ್ ಸಾಕಾಗತ್ತೆ. ಇನ್ನು ಬಿಗ್ನೆಸ್ ಇದ್ದವರು 1.5 ಇಂಚ್ಗೆ ಅಂತಾನೆ ಅಲ್ಲಲ್ಲಲ್ಲಿ ಮಾರ್ಕ್ ಮಾಡ್ಕೊಂಡು ಬಿಟ್ಟು ಸ್ಟ್ರೇಟ್ ಆದ ಗೆರೆನ ಎಳೆದು ಕೂಡ ಕ್ರಾಸ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಬಹುದು. ಪ್ರಾಕ್ಟೀಸ್ ಇದ್ದಲ್ಲಿ ಅಂದಾಜು 1.5 ಇಂಚ್ಗೆ ಕಟ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿದ್ದೀನಲ್ಲ, ಪುನಃ ಈ ಮಾರ್ಕ್ ಮೇಲೇನೆ ಟೇಪ್ ಅನ್ನ ಇಟ್ಟು ಒಂದು ಗೆರೆಯನ್ನ ಎಳ್ಕೊಳ್ತೀನಿ. ಮಾಡಿರೋ ಎರಡೂ ಗೆರೆನ ಕಟ್ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕ್ರಾಸ್ ಪೀಸು, ಕಾಜುಗುಂಡಿ ಪಟ್ಟಿ, ಸ್ಲೀವ್ಸು, ಮುಂಭಾಗ ಮತ್ತು ಹಿಂಭಾಗನ ಯಾವ ರೀತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಸಂಶಯಗಳಿದ್ದಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಾಗೂ ನಿಮ್ಗೆ ಇನ್ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೀವು ಕೊಡೋ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.